ಆರೋಗ್ಯ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆಯಂತೆ ಎಡಗಾಲು ಸ್ವಾಧೀನವನ್ನ ಕಳೆದುಕೊಳ್ಳುವ ಭಯ ಶುರುವಾಗಿದೆಯಂತೆ ಏಕೆ ಅಂತೀರಾ ಚಕಿಲೋಕ್ आरोपी दर्शन होसा आतंक शुरु दासन एडगालु स्वाधीन कळेदुकोळ्ळता रेणुका स्वामी कोले केसनल्ली लॉक आगिद्द नट दर्शन आस्पत्रे पालागिद्दारे बेन्नु नोवु अंत मध्यंतर जामीनु पडेदु चिकित्सेगागि खासगि आस्पत्रेगे दाखलागिद्दारे दासनिगे आगिरुव समस्येगळिगे उत्तर कंडुकोळ्ळलु वैद्यरु सालु सालु वैद्यकीय परीक्षे नडेसुत्तिद्दारे ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ದರ್ಶನ್ಗೆ ಮೊನ್ನೆ ಮತ್ತು ನಿನ್ನೆ ಬ್ಲಡ್ ಟೆಸ್ಟ್ ಸೇರಿ ಕೆಲ ಸ್ಕ್ಯಾನಿಂಗ್ ಮಾಡಲಾಗಿದ್ದು ಅದರ ರಿಪೋರ್ಟ್ ಕೂಡ ಬಂದಿದೆ ಆದರೆ ಇನ್ನು ಅನೇಕ ಪರೀಕ್ಷೆಗಳು ನಡೆಯುತ್ತಿದ್ದು ಎಲ್ಲದರ ವರದಿ ಇವತ್ತು ಸಂಜೆಯವರೆಗೆ ಡಾಕ್ಟರ್ ನವೀನ್ ನೇತೃತ್ವದ ತಜ್ಞ ವೈದ್ಯರ ಕೈ ಸೇರಲಿದೆ ಒಮ್ಮೆ ದರ್ಶನ್ಗೆ ಸಂಬಂಧಪಟ್ಟ ವೈದ್ಯಕೀಯ ವರದಿಗಳು ವೈದ್ಯರ ಕೈ ಸೇರಿದ್ರೆ ಮುಂದಿನ ಚಿಕಿತ್ಸೆ ಬಗ್ಗೆ ನಿರ್ಧಾರವಾಗಲಿದೆ ಹಾಗೆ ಯಾವಾಗ ಚಿಕಿತ್ಸೆ ಪ್ರಾರಂಭ ಮಾಡಬೇಕು ಯಾವ ರೀತಿ ಚಿಕಿತ್ಸೆ ವಿಶ್ರಾಂತಿ ಎಷ್ಟು ದಿನ ಬೇಕು ಅನ್ನೋದರ ಬಗ್ಗೆ ವೈದ್ಯರು ತಯಾರಿಸುವ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ ದಾಸನ ಎಡಗಾಲು ಮರಗಟ್ಟುವಿಕೆ ಹೆಚ್ಚಾಗಿದ್ಯಾ ಸರ್ಜರಿ ಮಾಡಿಸದೆ ಹೋದ್ರೆ ಪಾರ್ಶ್ವವಾಯುನ ಸದ್ಯ ದರ್ಶನ್ ಆರೋಗ್ಯದಲ್ಲಿ ಹಲವು ರೀತಿಯ ಏರುಪೇರಿದೆ ಎಡಗಾಲು ರಕ್ತಚಲನೆ ಇಲ್ಲದೆ ಮರಗಟ್ಟುವಿಕೆ ಆಗ್ತಾ ಇದೆ ಹೀಗಾಗಿ ಫಿಸಿಯೋಥೆರಪಿಗಿಂತ ಆಪರೇಷನ್ ಮೇಲೂ ಒಂದು ವೇಳೆ ಆಪರೇಷನ್ ಮಾಡದಿದ್ರೆ ದರ್ಶನ್ ಕಾಲು ಸ್ವಾಧೀನ ಕಳೆದುಕೊಂಡು ಪಾರ್ಶ್ವವಾಯು ಆಗುವ ಭೀತಿ ಎದುರಾಗಿದೆ ಹೀಗಾಗಿಯೇ ವೈದ್ಯರ ತಂಡ ದರ್ಶನ್ ಗೆ ಮಾಡಿರುವ ಸ್ಕ್ಯಾನಿಂಗ್ ಎಂಆರ್ಐ ರಿಪೋರ್ಟ್ ಕೈ ಸೇರಿದ ಬಳಿಕ ಶಸ್ತ್ರಚಿಕಿತ್ಸೆಗೆ ಪ್ಲಾನ್ ಮಾಡಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಆರೋಗ್ಯ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆಯಂತೆ ಎಡಗಾಲು ಸ್ವಾಧೀನವನ್ನ ಕಳೆದುಕೊಳ್ಳುವ ಭಯ ಶುರುವಾಗಿದೆಯಂತೆ ಏಕೆ ಅಂತೀರಾ ಚಕಿಲೋಕ್ आरोपी दर्शन होसा आतंक शुरु दासना एडगालु स्वाधीन कळेदुकोळ्ळता रेणुका स्वामी कोले केसनल्ली लॉक आगिद्द नट दर्शन आस्पत्रे पालागिद्दारे बेन्नु नोवु अंत मध्यंतर जामीनु पडेदु चिकित्सेगागि खासगि आस्पत्रेगे दाखलागिद्दारे दासनिगे आगिरुव समस्येगळिगे उत्तर कंडुकोळ्ळलु वैद्यरु सालु सालु वैद्यकीय परीक्षे नडेसुत्तिद्दारे ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ದರ್ಶನ್ಗೆ ಮೊನ್ನೆ ಮತ್ತು ನಿನ್ನೆ ಬ್ಲಡ್ ಟೆಸ್ಟ್ ಸೇರಿ ಕೆಲ ಸ್ಕ್ಯಾನಿಂಗ್ ಮಾಡಲಾಗಿದ್ದು ಅದರ ರಿಪೋರ್ಟ್ ಕೂಡ ಬಂದಿದೆ ಆದರೆ ಇನ್ನು ಅನೇಕ ಪರೀಕ್ಷೆಗಳು ನಡೆಯುತ್ತಿದ್ದು ಎಲ್ಲದರ ವರದಿ ಇವತ್ತು ಸಂಜೆಯವರೆಗೆ ಡಾಕ್ಟರ್ ನವೀನ್ ನೇತೃತ್ವದ ತಜ್ಞ ವೈದ್ಯರ ಕೈ ಸೇರಲಿದೆ ಒಮ್ಮೆ ದರ್ಶನ್ಗೆ ಸಂಬಂಧಪಟ್ಟ ವೈದ್ಯಕೀಯ ವರದಿಗಳು ವೈದ್ಯರ ಕೈ ಸೇರಿದ್ರೆ ಮುಂದಿನ ಚಿಕಿತ್ಸೆ ಬಗ್ಗೆ ನಿರ್ಧಾರವಾಗಲಿದೆ ಹಾಗೆ ಯಾವಾಗ ಚಿಕಿತ್ಸೆ ಪ್ರಾರಂಭ ಮಾಡಬೇಕು ಯಾವ ರೀತಿ ಚಿಕಿತ್ಸೆ ವಿಶ್ರಾಂತಿ ಎಷ್ಟು ದಿನ ಬೇಕು ಅನ್ನೋದರ ಬಗ್ಗೆ ವೈದ್ಯರು ತಯಾರಿಸುವ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ ದಾಸನ ಎಡಗಾಲು ಮರಗಟ್ಟುವಿಕೆ ಹೆಚ್ಚಾಗಿದ್ಯಾ ಸರ್ಜರಿ ಮಾಡಿಸದೆ ಹೋದ್ರೆ ಪಾರ್ಶ್ವವಾಯುನ ಸದ್ಯ ದರ್ಶನ್ ಆರೋಗ್ಯದಲ್ಲಿ ಹಲವು ರೀತಿಯ ಏರುಪೇರಿದೆ ಎಡಗಾಲು ರಕ್ತಚಲನೆ ಇಲ್ಲದೆ ಮರಗಟ್ಟುವಿಕೆ ಆಗ್ತಾ ಇದೆ ಹೀಗಾಗಿ ಫಿಸಿಯೋಥೆರಪಿಗಿಂತ ಆಪರೇಷನ್ ಮೇಲೂ ಒಂದು ವೇಳೆ ಆಪರೇಷನ್ ಮಾಡದಿದ್ರೆ ದರ್ಶನ್ ಕಾಲು ಸ್ವಾಧೀನ ಕಳೆದುಕೊಂಡು ಪಾರ್ಶ್ವವಾಯು ಆಗುವ ಭೀತಿ ಎದುರಾಗಿದೆ ಹೀಗಾಗಿಯೇ ವೈದ್ಯರ ತಂಡ ದರ್ಶನ್ ಗೆ ಮಾಡಿರುವ ಸ್ಕ್ಯಾನಿಂಗ್ ಎಂಆರ್ಐ ರಿಪೋರ್ಟ್ ಕೈ ಸೇರಿದ ಬಳಿಕ ಶಸ್ತ್ರಚಿಕಿತ್ಸೆಗೆ ಪ್ಲಾನ್ ಮಾಡಿದ್ದಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಆರೋಗ್ಯ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆಯಂತೆ ಎಡಗಾಲು ಸ್ವಾಧೀನವನ್ನ ಕಳೆದುಕೊಳ್ಳುವ ಭಯ ಶುರುವಾಗಿದೆಯಂತೆ ಏಕೆ ಅಂತೀರಾ ಚಕಿಲೋಕ್ आरोपी दर्शन होसा आतंक शुरु दासन एडगालु स्वाधीन कळेदुकोळ्ळता रेणुका स्वामी कोले केसनल्ली लॉक आगिद्द नट दर्शन आस्पत्रे पालागिद्दारे बेन्नु नोवु अंत मध्यंतर जामीनु पडेदु चिकित्सेगागि खासगि आस्पत्रेगे दाखलागिद्दारे दासनिगे आगिरुव समस्येगळिगे उत्तर कंडुकोळ्ळलु वैद्यरु सालु सालु वैद्यकीय परीक्षे नडेसुत्तिद्दारे
ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ದರ್ಶನ್ಗೆ ಮೊನ್ನೆ ಮತ್ತು ನಿನ್ನೆ ಬ್ಲಡ್ ಟೆಸ್ಟ್ ಸೇರಿ ಕೆಲ ಸ್ಕ್ಯಾನಿಂಗ್ ಮಾಡಲಾಗಿದ್ದು ಅದರ ರಿಪೋರ್ಟ್ ಕೂಡ ಬಂದಿದೆ. ಆದರೆ ಇನ್ನೂ ಅನೇಕ ಪರೀಕ್ಷೆಗಳು ನಡೆಯುತ್ತಿದ್ದು ಎಲ್ಲದರ ವರದಿ ಇವತ್ತು ಸಂಜೆಯವರೆಗೆ ಡಾಕ್ಟರ್ ನವೀನ್ ನೇತೃತ್ವದ ತಜ್ಞ ವೈದ್ಯರ ಕೈ ಸೇರಲಿದೆ. ಒಮ್ಮೆ ದರ್ಶನ್ಗೆ ಸಂಬಂಧಪಟ್ಟ ವೈದ್ಯಕೀಯ ವರದಿಗಳು ವೈದ್ಯರ ಕೈ ಸೇರಿದ್ರೆ ಮುಂದಿನ ಚಿಕಿತ್ಸೆ ಬಗ್ಗೆ ನಿರ್ಧಾರವಾಗಲಿದೆ. ಹಾಗೆ ಯಾವಾಗ ಚಿಕಿತ್ಸೆ ಪ್ರಾರಂಭ ಮಾಡಬೇಕು, ಯಾವ ರೀತಿ ಚಿಕಿತ್ಸೆ, ವಿಶ್ರಾಂತಿ, ಎಷ್ಟು ದಿನ ಬೇಕು ಅನ್ನೋದರ ಬಗ್ಗೆ ವೈದ್ಯರು ತಯಾರಿಸುವ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ದಾಸನ ಎಡಗಾಲು ಮರಗಟ್ಟುವಿಕೆ ಹೆಚ್ಚಾಗಿದ್ಯಾ? ಸರ್ಜರಿ ಮಾಡಿಸದೆ ಹೋದರೆ ಪಾರ್ಶ್ವವಾಯುನ? ಸದ್ಯ ದರ್ಶನ್ ಆರೋಗ್ಯದಲ್ಲಿ ಹಲವು ರೀತಿಯ ಏರುಪೇರಿದೆ. ಎಡಗಾಲು ರಕ್ತ ಚಲನೆ ಇಲ್ಲದೆ ಮರುಗಟ್ಟುವಿಕೆ ಆಗ್ತಾ ಇದೆ. ಹೀಗಾಗಿ ಫಿಸಿಯೋಥೆರಪಿಗಿಂತ ಆಪರೇಷನ್ ಮೇಲೂ ಒಂದು ವೇಳೆ ಆಪರೇಷನ್ ಮಾಡದಿದ್ದರೆ ದರ್ಶನ್ ಕಾಲು ಸ್ವಾಧೀನ ಕಳೆದುಕೊಂಡು ಪಾರ್ಶ್ವವಾಯು ಆಗುವ ಭೀತಿ ಎದುರಾಗಿದೆ. ಹೀಗಾಗಿಯೇ ವೈದ್ಯರ ತಂಡ ದರ್ಶನ್ಗೆ ಮಾಡಿರುವ ಸ್ಕ್ಯಾನಿಂಗ್, ಎಂಆರ್ಐ ರಿಪೋರ್ಟ್ ಕೈ ಸೇರಿದ ಬಳಿಕ ಶಸ್ತ್ರಚಿಕಿತ್ಸೆಗೆ ಪ್ಲಾನ್ ಮಾಡಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆಯಂತೆ. ಎಡಗಾಲು ಸ್ವಾಧೀನವನ್ನ ಕಳೆದುಕೊಳ್ಳುವ ಭಯ ಶುರುವಾಗಿದೆಯಂತೆ. ಏಕೆ ಅಂತೀರಾ? ಚಕಿಲೋಕ್ ಆರೋಪಿ ದರ್ಶನ್ ಹೊಸ ಆತಂಕ ಶುರು. ದಾಸನ ಎಡಗಾಲು ಸ್ವಾಧೀನ ಕಳೆದುಕೊಳ್ತಾ ಇದ್ಯಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ನಟ ದರ್ಶನ್ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಬೆನ್ನು ನೋವು ಅಂತ ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಾಸನಿಗೆ ಆಗಿರುವ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಲು ವೈದ್ಯರು ಸಾಲು ಸಾಲು ವೈದ್ಯಕೀಯ ಪರೀಕ್ಷೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ದರ್ಶನ್ಗೆ ಮೊನ್ನೆ ಮತ್ತು ನಿನ್ನೆ ಬ್ಲಡ್ ಟೆಸ್ಟ್ ಸೇರಿ ಕೆಲ ಸ್ಕ್ಯಾನಿಂಗ್ ಮಾಡಲಾಗಿದ್ದು ಅದರ ರಿಪೋರ್ಟ್ ಕೂಡ ಬಂದಿದೆ. ಆದರೆ ಇನ್ನೂ ಅನೇಕ ಪರೀಕ್ಷೆಗಳು ನಡೆಯುತ್ತಿದ್ದು ಎಲ್ಲದರ ವರದಿ ಇವತ್ತು ಸಂಜೆಯವರೆಗೆ ಡಾಕ್ಟರ್ ನವೀನ್ ನೇತೃತ್ವದ ತಜ್ಞ ವೈದ್ಯರ ಕೈ ಸೇರಲಿದೆ. ಒಮ್ಮೆ ದರ್ಶನ್ಗೆ ಸಂಬಂಧಪಟ್ಟ ವೈದ್ಯಕೀಯ ವರದಿಗಳು ವೈದ್ಯರ ಕೈ ಸೇರಿದ್ರೆ ಮುಂದಿನ ಚಿಕಿತ್ಸೆ ಬಗ್ಗೆ ನಿರ್ಧಾರವಾಗಲಿದೆ. ಹಾಗೆ ಯಾವಾಗ ಚಿಕಿತ್ಸೆ ಪ್ರಾರಂಭ ಮಾಡಬೇಕು, ಯಾವ ರೀತಿ ಚಿಕಿತ್ಸೆ, ವಿಶ್ರಾಂತಿ, ಎಷ್ಟು ದಿನ ಬೇಕು ಅನ್ನೋದರ ಬಗ್ಗೆ ವೈದ್ಯರು ತಯಾರಿಸುವ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ದಾಸನ ಎಡಗಾಲು ಮರಗಟ್ಟುವಿಕೆ ಹೆಚ್ಚಾಗಿದ್ಯಾ? ಸರ್ಜರಿ ಮಾಡಿಸದೆ ಹೋದರೆ ಪಾರ್ಶ್ವವಾಯುನ? ಸದ್ಯ ದರ್ಶನ್ ಆರೋಗ್ಯದಲ್ಲಿ ಹಲವು ರೀತಿಯ ಏರುಪೇರಿದೆ. ಎಡಗಾಲು ರಕ್ತ ಚಲನೆ ಇಲ್ಲದೆ ಮರುಗಟ್ಟುವಿಕೆ ಆಗ್ತಾ ಇದೆ. ಹೀಗಾಗಿ ಫಿಸಿಯೋಥೆರಪಿಗಿಂತ ಆಪರೇಷನ್ ಮೇಲೂ ಒಂದು ವೇಳೆ ಆಪರೇಷನ್ ಮಾಡದಿದ್ದರೆ ದರ್ಶನ್ ಕಾಲು ಸ್ವಾಧೀನ ಕಳೆದುಕೊಂಡು ಪಾರ್ಶ್ವವಾಯು ಆಗುವ ಭೀತಿ ಎದುರಾಗಿದೆ. ಹೀಗಾಗಿಯೇ ವೈದ್ಯರ ತಂಡ ದರ್ಶನ್ಗೆ ಮಾಡಿರುವ ಸ್ಕ್ಯಾನಿಂಗ್, ಎಂಆರ್ಐ ರಿಪೋರ್ಟ್ ಕೈ ಸೇರಿದ ಬಳಿಕ ಶಸ್ತ್ರಚಿಕಿತ್ಸೆಗೆ ಪ್ಲಾನ್ ಮಾಡಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆಯಂತೆ. ಎಡಗಾಲು ಸ್ವಾಧೀನವನ್ನ ಕಳೆದುಕೊಳ್ಳುವ ಭಯ ಶುರುವಾಗಿದೆಯಂತೆ. ಏಕೆ ಅಂತೀರಾ? ಚಕಿಲೋಕ್ ಆರೋಪಿ ದರ್ಶನ್ ಹೊಸ ಆತಂಕ ಶುರು. ದಾಸನ ಎಡಗಾಲು ಸ್ವಾಧೀನ ಕಳೆದುಕೊಳ್ತಾ ಇದ್ಯಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ನಟ ದರ್ಶನ್ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಬೆನ್ನು ನೋವು ಅಂತ ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಾಸನಿಗೆ ಆಗಿರುವ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಲು ವೈದ್ಯರು ಸಾಲು ಸಾಲು ವೈದ್ಯಕೀಯ ಪರೀಕ್ಷೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ದರ್ಶನ್ಗೆ ಮೊನ್ನೆ ಮತ್ತು ನಿನ್ನೆ ಬ್ಲಡ್ ಟೆಸ್ಟ್ ಸೇರಿ ಕೆಲ ಸ್ಕ್ಯಾನಿಂಗ್ ಮಾಡಲಾಗಿದ್ದು ಅದರ ರಿಪೋರ್ಟ್ ಕೂಡ ಬಂದಿದೆ. ಆದರೆ ಇನ್ನೂ ಅನೇಕ ಪರೀಕ್ಷೆಗಳು ನಡೆಯುತ್ತಿದ್ದು ಎಲ್ಲದರ ವರದಿ ಇವತ್ತು ಸಂಜೆಯವರೆಗೆ ಡಾಕ್ಟರ್ ನವೀನ್ ನೇತೃತ್ವದ ತಜ್ಞ ವೈದ್ಯರ ಕೈ ಸೇರಲಿದೆ. ಒಮ್ಮೆ ದರ್ಶನ್ಗೆ ಸಂಬಂಧಪಟ್ಟ ವೈದ್ಯಕೀಯ ವರದಿಗಳು ವೈದ್ಯರ ಕೈ ಸೇರಿದ್ರೆ ಮುಂದಿನ ಚಿಕಿತ್ಸೆ ಬಗ್ಗೆ ನಿರ್ಧಾರವಾಗಲಿದೆ. ಹಾಗೆ ಯಾವಾಗ ಚಿಕಿತ್ಸೆ ಪ್ರಾರಂಭ ಮಾಡಬೇಕು, ಯಾವ ರೀತಿ ಚಿಕಿತ್ಸೆ, ವಿಶ್ರಾಂತಿ, ಎಷ್ಟು ದಿನ ಬೇಕು ಅನ್ನೋದರ ಬಗ್ಗೆ ವೈದ್ಯರು ತಯಾರಿಸುವ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ದಾಸನ ಎಡಗಾಲು ಮರಗಟ್ಟುವಿಕೆ ಹೆಚ್ಚಾಗಿದ್ಯಾ? ಸರ್ಜರಿ ಮಾಡಿಸದೆ ಹೋದರೆ ಪಾರ್ಶ್ವವಾಯುನ?
ಸದ್ಯ ದರ್ಶನ್ ಆರೋಗ್ಯದಲ್ಲಿ ಹಲವು ರೀತಿಯ ಏರುಪೇರಿದೆ. ಎಡಗಾಲು ರಕ್ತ ಚಲನೆ ಇಲ್ಲದೆ ಮರುಗಟ್ಟುವಿಕೆ ಆಗ್ತಾ ಇದೆ. ಹೀಗಾಗಿ ಫಿಸಿಯೋಥೆರಪಿಗಿಂತ ಆಪರೇಷನ್ ಮೇಲೂ ಒಂದು ವೇಳೆ ಆಪರೇಷನ್ ಮಾಡದಿದ್ದರೆ ದರ್ಶನ್ ಕಾಲು ಸ್ವಾಧೀನ ಕಳೆದುಕೊಂಡು ಪಾರ್ಶ್ವವಾಯು ಆಗುವ ಭೀತಿ ಎದುರಾಗಿದೆ. ಹೀಗಾಗಿ ವೈದ್ಯರ ತಂಡ ದರ್ಶನ್ ಗೆ ಮಾಡಿರುವ ಸ್ಕ್ಯಾನಿಂಗ್ ಎಂಆರ್ಐ ರಿಪೋರ್ಟ್ ಕೈ ಸೇರಿದ ಬಳಿಕ ಶಸ್ತ್ರಚಿಕಿತ್ಸೆಗೆ ಪ್ಲಾನ್ ಮಾಡಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆಯಂತೆ. ಎಡಗಾಲು ಸ್ವಾಧೀನವನ್ನ ಕಳೆದುಕೊಳ್ಳುವ ಭಯ ಶುರುವಾಗಿದೆಯಂತೆ. ಏಕೆ ಅಂತೀರಾ?